ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಕಾಯಿ ಹೋಳಿಗೆ ಮಾಡ್ತಾ ಇದ್ದೇನೆ ಕೊಬ್ಬರಿಯಿಂದ. ಅದಕ್ಕೆ ಕನಕ ರೆಡಿ ಮಾಡಿಕೊಳ್ಳುವ. ಮೊದಲು ನಾನೊಂದು ಬೌಲಿಗೆ 3 ಲೋಟದಷ್ಟು ಮೈದಾ ಹಿಟ್ಟು ಹಾಕಿ ಅದಕ್ಕೆ 1 ಚಿಟಿಕೆ ಅರಶಿನ ಪುಡಿ ಮತ್ತು 1 ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ನಾವು ಒಂಥರ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮೆತ್ತಗೇ ಇದು ನಾದ್ಕೊಳ್ಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ನೋಡಿ ಇವಾಗ ನಾನು ಮಾಡ್ತಾ ಇದ್ದೇನೆ, ನೋಡಿ ಇವಾಗ ರೆಡಿ ಆಯಿತು. ನೋಡಿ ಈ ಥರ ಮೆತ್ತಗಾಗಬೇಕು, ಸ್ಮೂತಾಗಿ ಒಂದು ಡೋ ಥರ ರೆಡಿ ಆಗಬೇಕು. ಇದನ್ನು ನಾವು 1 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ ಇದೇ ಥರ. ಈಗ ನೋಡಿ ಇಲ್ಲಿ ಫ್ರೆಶ್ ನಾನು ಕೊಬ್ಬರಿ ತಗೊಂಡಿದ್ದೇನೆ, ಇದು ಒಣ ಕೊಬ್ಬರಿ 4 ಇದೆ. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ತೇನೆ. ನಾವು ಗ್ರೇಟ್ ಸಹ ಮಾಡ್ಕೊಳ್ಬೋದು ಗ್ರೇಟರಲ್ಲಿ. ನಾನಿಲ್ಲಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೇನೆ, ಯಾಕೆಂದರೆ ನನಗೆ ಸ್ವಲ್ಪ ನೈಸ್ ಪೌಡ್ರ್ ಆಗಬೇಕು ಆ ಥರ. ಅದಕ್ಕೆ ಗ್ರೇಟರಲ್ಲಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದು ದಪ್ಪ ದಪ್ಪ ಬೀಳ್ತದೆ, ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಎಲ್ಲ ನಾನು ಫಸ್ಟು ರೆಡಿ ಮಾಡ್ಕೊಳ್ತೇನೆ. 4 ಕೊಬ್ಬರಿಯನ್ನು ಕಟ್ ಮಾಡಿಕೊಂಡು ನೋಡಿ ಇವಾಗ ಈ ಥರ ರೆಡಿಯಾಗಿದೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರುವ. ನೋಡಿ ಇವಾಗ ಇಷ್ಟು ರೆಡಿಯಾಗಿದೆ ಕೋಕೋನಟ್ದು ಪೌಡ್ರು. ಇವಾಗ ನಾವು ಪಾಕ ಮಾಡ್ಕೊಳ್ಳೋ. 1 ಬಾಣಲಿಗೆ 1.5 ಬೌಲಷ್ಟು ನಾನು ಬೆಲ್ಲ ಹಾಕಿದ್ದೇನೆ. ಅಂದರೆ ನನಗೆ 4 ಬೌಲು ಅದು ತೆಂಗಿನ ತುರಿ ಆಗಿದೆ, ಅದಕ್ಕೆ ನಾನಿಲ್ಲಿ 2.5 ಬೌಲಷ್ಟು ಬೆಲ್ಲ ಹಾಕಿ 1/4 ಲೋಟದಷ್ಟು ನೀರು ಹಾಕಿ ಅದನ್ನು ಕರಗಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ ಇದರಲ್ಲಿ ಬೆಲ್ಲದಲ್ಲಿ ಸ್ವಲ್ಪ ಒಂಥರ ನೋಡುವಾಗ ಒಂಥರ ಕಸ ಥರ ಇತ್ತು, ಸ್ವಲ್ಪ ಏನೋ ಕಪ್ಪು ಕಪ್ಪು ಥರ. ಅದಕ್ಕೆ ನಾನು ಅದನ್ನು ನೀರು ಮಾಡಿ ಸೋಸ್ಕೊಳ್ಬೇಕು ಇದಕ್ಕೆ ಹಾಕಿ ಒಂದು ಸ್ಟ್ರೈನರಲ್ಲಿ. ಅದು ಸ್ವಲ್ಪ ಫ್ರೆಶ್ ಇರಲಿಲ್ಲ ಬೆಲ್ಲ, ತರುವಾಗಲೇ ಹಾಗೆ ಇತ್ತು ಒಂಥರ. ನೋಡಿ ಈಗ ನಾನು ನೀರಾಗಿದೆ, ಈಗ ನಾನಿಲ್ಲಿ ಸ್ಟ್ರೈನರಲ್ಲಿ ಸೋಸ್ತಾ ಇದ್ದೇನೆ, ಸ್ಟ್ರೈನ್ ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಇದೇ ಬೆಲ್ಲದ ನೀರನ್ನು ಪುನಃ ಅದೇ ಬಾಣಲಿಗೆ ಹಾಕಿ ಪಾಕ ಮಾಡ್ಕೊಳ್ಬೇಕು. ನೋಡಿ ಇವಾಗ ಈ ಥರ ಆಗಿದೆ, ನೊರೆ ನೊರೆ ಬಂದಿದೆ ಅಲ್ವಾ. ಈ ಥರ ಬಂದಿದ್ದರೆ ಆಗಿದೆ ಅಂತ ಅರ್ಥ, ಇದಕ್ಕೇನು ಪಾಕ ಆ ಥರ ಏನು ಬೇಡ. ಈಗ ನೋಡಿ ಈ ಥರ ರೆಡಿಯಾಗಿದೆ, ಎಲ್ಲ ಕರೆಗೆ ಒಂಥರ ಅಂಟು ಪಾಕ ಬಂದಿದೆ. ಇವಾಗ ನಾವಿಲ್ಲಿ ತುರಿ ಮಾಡಿಟ್ಕೊಂಡಿದ್ದೇವಲ್ಲ ಕೊಬ್ಬರಿ ತುರಿ ಮಿಕ್ಸಿಗೆ ಹಾಕಿ ಅದನ್ನು ಹಾಕಬೇಕು. ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸ್ಟೇಜಲ್ಲಿ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಇಡಬಾರ್ದು, ಯಾಕೆಂದರೆ ತಳ ಹಿಡಿತದೆ ಅದು. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ನಾನು ಇದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಏಲಕ್ಕಿ ಅದು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಇವಾಗ ಕೊನೆಗೆ ನಾವು ಗ್ಯಾಸ್ ಆಫ್ ಮಾಡುವ ಮುಂಚೆ 2 ಸ್ಪೂನಷ್ಟು ತುಪ್ಪ ಹಾಕಬೇಕಿದ್ದಕ್ಕೆ. ನಾನು ಹಾಕ್ತಾ ಇದ್ದೇನೆ ಇಲ್ಲಿ ತುಪ್ಪ ಹಾಕಿದರೆ ಇದು ಹೋಳಿಗೆ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ, ಮತ್ತು ತಿನ್ನುವಾಗ ತುಂಬ ಟೇಸ್ಟ್ ಆಗಿರ್ತದೆ. ಅದಕ್ಕೆ ನಾವು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ತಣ್ಣಗಾಗಲಿಕ್ಕೆ ಬಿಡುವ 1 ಗಂಟೆ. ಈಗ 1/2 ಗಂಟೆಯಲ್ಲಿ ಇದು ತಣ್ಣಗಾಗ್ತದೆ. ಈಗ ತಣ್ಣಗಾಗಿದೆ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಇಲ್ಲ ತುಪ್ಪ ಸಹ ಹಾಕ್ಕೊಳ್ಬೋದು. ನಾವು ಉಂಡೆ ಮಾಡ್ಕೊಳ್ಬೇಕು, ನಮಗೆ ಎಷ್ಟೆಷ್ಟು ದೊಡ್ಡದು ಹೂರಣ ಬೇಕು ಆ ಥರ ಒಂದು ನಮಗೆ ಒಂದು ಗೊತ್ತಾಗ್ತದೆ ಅಂದಾಜು ಅದರ ಸೈಜ್ ಎಷ್ಟು. ಹೀಗೇ ನಾನು ಎಲ್ಲವನ್ನು ಮಾಡ್ಕೊಂಡು ಬರ್ತೇನೆ, ಆಮೇಲೆ ನಿಮಗೆ ನಾನು ತೋರಿಸ್ತೇನೆ. ನೋಡಿ ಇದು ಕೊಬ್ಬರಿದ್ದು ತುಂಬ ಚೆನ್ನಾಗಿರ್ತದೆ. ಕೆಲವರು ಹಸಿ ತೆಂಗಿನಕಾಯಿಂದನೂ ಮಾಡ್ತಾರೆ, ಆದರೆ ಇದು ತುಂಬ ಇನ್ನೂ ತುಂಬ ಈಸಿ ಮತ್ತು ತುಂಬ ಚೆನ್ನಾಗಿ ಆಗ್ತದೆ. ನೋಡಿ ಇವಾಗ ಇದು ಎಲ್ಲ ರೆಡಿಯಾಗಿದೆ. ನೋಡಿ ಇಷ್ಟು ಇದಾಗಿದೆ, ಊರ ಲಾಡಾಗಿದೆ. ಈಗ ನೋಡಿ ಅರ್ಧ ಇದು ಕನಕ ಉಂಟಲ್ಲ ಅದು ಮುಚ್ಚಿಟ್ಟಿದ್ದೆ ನೋಡಿ, ಅದು ಸಹ ಈ ಥರ ರೆಡಿಯಾಗಿದೆ. ತುಂಬ ಮೆತ್ತಗಾಗಿದೆ, ತುಂಬ ಚೆನ್ನಾಗಾಗಿದೆ. ಇವಾಗ ಇದನ್ನು ಪುನಃ ಒಂದು ಸತಿ ನಾವು ಇದನ್ನು ನಾದ್ಕೊಳ್ಬೇಕು, ಯಾಕೆ ಹೇಳಿದರೆ ಅದರಲ್ಲಿ ಏರ್ ಎಲ್ಲ ಹೋಗಿರ್ತದೆ. ಹಾಗಾಗಿ ನೋಡಿ ಅದನ್ನು ನಾದ್ಕೊಂಡು ನಮಗೆ ಎಷ್ಟು ಬೇಕು ಒಂದು ಲಿಂಬೆಗಾತ್ರದಷ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ತಗೊಳ್ಬೇಕು. ಲಿಂಬೆಗಾತ್ರ ಜಾಸ್ತಿ ತಗೊಳ್ಬಾರ್ದು, ಮತ್ತು ಹಿಟ್ಟಿಟ್ಟೇ ಆಗ್ತದೆ. ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸವರಿ ನೋಡಿ ಅದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು, ಕೈಯಲ್ಲೇ ಸ್ವಲ್ಪ ಅಗಲ ಮಾಡಬೇಕು. ಆಮೇಲೆ ನಾವು ಮಾಡಿಟ್ಟಿದ್ದೇವಲ್ಲ ಹೂರಣ ಇದು ಲಾಡು ಥರ, ಅದನ್ನು ಹಾಕಿ ಸ್ಟಫು ಮಾಡಬೇಕು ಒಳಗಡೆ. ನೋಡಿ ಈ ಥರ ಅದು ಒಂಚೂರು ಇದಾಗಬಾರ್ದು, ಹೊರಗೆ ಬರಬಾರ್ದು, ಆ ಥರ ಸ್ಟಫಿಂಗ್ ಮಾಡ್ಕೊಳ್ಬೇಕು. ಕೊನೆಗೆ ಮಾಡಿ ಆದಮೇಲೆ ಸ್ವಲ್ಪ ಹಿಟ್ಟು ಜಾಸ್ತಿ ಅಂತ ಅನ್ನಿಸ್ತದೆ, ಅದನ್ನು ನಾವು ತೆಗಿಬೇಕು. ಅದರಲ್ಲಿ ಹಾಗೆ ಇಟ್ಟರೆ ಬರೀ ಹಿಟ್ಟು ಥರ ಆಗ್ತದೆ, ಅದಕ್ಕೆ ತೆಗೆದಿಡಬೇಕು. ಇಲ್ಲಿ ನಾನು ಒಂದು ಆಯಿಲ್ದು ಕವರ್ ತಗೊಂಡಿದ್ದೇನೆ, ಅದರಲ್ಲಿ ಹಾಕಿ ನಾನು ಕೈಯಲ್ಲೇ ಸ್ವಲ್ಪ ಆಯಿಲ್ ಕವರಿಗೆ ಎಣ್ಣೆ ಹಚ್ಚಬೇಕು, ಮತ್ತೆ ತಟ್ಟಬೇಕು ಕೈಯಲ್ಲಿ. ನೋಡಿ ನಾನು ಇಲ್ಲಿ ತಟ್ಟಿದ್ದೇನಲ್ಲ, ಹಾಗೇ ತಟ್ಟಿ
ನೋಡಿ ತಟ್ತಾ ಇರಬೇಕು ಇದೇ ಥರ, ತುಂಬ ಚೆನ್ನಾಗಿ ಬರ್ತದೆ. ನಾವು ನೋಡಿ ಎಷ್ಟು ತೆಳ್ಳಗೆ ಮಾಡಿದ್ದೇನೆ ನೋಡಿ. ಕೆಲವರು ಲಟ್ಟಿಸ್ತಾರೆ ಲಟ್ಟಣಿಗೆಯಲ್ಲಿ, ನಾನು ಕೈಯಲ್ಲೇ ಮಾಡಿದ್ದು. ಇವಾಗ ಒಂದು ಇದಕ್ಕೆ ತವಾಗೆ ಎಣ್ಣೆ ಹಾಕಿ ನಾವಿಲ್ಲಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಕೈಯಿಂದ ತೆಗೆದು ಹಾಕಬೇಕು. ಡೈರೆಕ್ಟ್ ಕವರ್ ಸಮೇತ ಹಾಕಬಾರ್ದು, ಕವರ್ ಮೆಲ್ಟ್ ಆಗ್ತದೆ. ಈಗ ಹೋಳಿಗೆ ಶೀಟ್ ಆದರೆ ಡೈರೆಕ್ಟ್ ಹಾಕ್ಬೋದು, ಅದೇನು ಮೆಲ್ಟ್ ಆಗೋದಿಲ್ಲ. ಹೀಗೇ ನೋಡಿ ಇನ್ನೊಂದು ನಾನು ರೆಡಿ ಮಾಡ್ತೇನೆ. ತುಂಬ ಈಸಿ ಇದೆ, ಯಾರು ಬೇಕಾದರೆ ಮಾಡ್ಬೋದು, ಹೊಸದಾಗಿ ಕಲಿಯುವವರು ಸಹ ಮಾಡ್ಬೋದು, ತುಂಬ ಈಸಿ. ನಾವದೀಗ ಫ್ರೆಶ್ ಹಸಿ ಕೊಬ್ಬರಿ ಆದರೆ, ತೆಂಗಿನ ತುರಿ ಆದರೆ ಸ್ವಲ್ಪ ಕಷ್ಟ, ಅದರಲ್ಲಿ ಸ್ವಲ್ಪ ನೀರಿನ ಅಂಶ ತುಂಬ ಚೆನ್ನಾಗಿ ಹುರಿಬೇಕು, ಆ ಥರ ಎಲ್ಲ. ಇದು ಕೊಬ್ಬರಿ ಹಾಗಲ್ಲ, ಡೈರೆಕ್ಟ್ ನಾವು ಇದಕ್ಕೆ ಪಾಕಕ್ಕೆ ಹಾಕಿದ ತಕ್ಷಣ ಅದು ಗಟ್ಟಿಯಾಗ್ತದೆ. ಇವಾಗ ನೋಡಿ ಇದು ಆಗ್ತಾ ಇದೆ, ಚೂರು ಎಣ್ಣೆ ಹಾಕಿ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸಬೇಕು. ಇದು ನೋಡಿ ಬೇಯಬೇಕಾದ್ರೆ ಒಂಥರ ಪೂರಿ ಥರ ಇದು ಉಪ್ಕೊಂಡಿದೆ, ಅಂದರೆ ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಆಗಿದೆ ನೋಡಿ, ಹೇಗೆ ಉಪ್ತಾ ಇದೆ ನೋಡಿ, ನಿಮಗೇನೆ ಗೊತ್ತಾಗ್ತದೆ. ಇದೇ ಥರ ಎಲ್ಲ ಹೋಳಿಗೆನು ಇದೇ ಥರ ಉಬ್ಬಿತ್ತು, ತುಂಬ ಚೆನ್ನಾಗಿ ಆಗಿದೆ ನೋಡಿ. ಹೀಗೇ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಬರ್ತೇನೆ, ಆಮೇಲೆ ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿರೋದುಂಟ, ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಟೇಸ್ಟ್ ಆಗಿತ್ತು. ನಾವಂದರೆ ತುಪ್ಪ ಹಾಕಿದ್ದೇವಲ್ಲ, ಈಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೇನೆ. ತುಪ್ಪ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಕೆಲವರು ಎಂತ ಮಾಡ್ತಾರೆ ಹೇಳಿದರೆ, ತೆಂಗಿನದ್ದು ಕಾಯಿ ಉಂಟಲ್ಲ ಹಸಿ ತೆಂಗಿನಕಾಯಿ, ಅದರದ್ದು ಹಾಲು ಮಾಡ್ತಾರೆ, ಅದರಲ್ಲಿ ತಿಂತಾರೆ. ನಾನು ಬರೀ ತುಪ್ಪದಲ್ಲಿ